ಆರು ಏಳು ವರ್ಷಗಳಲ್ಲಿ ಇಷ್ಟು ಆ ಸಂದರ್ಭದಲ್ಲಿ ನೋಡಿ ಮಾರಿಕೆ ಜಲಾಶಯ ನೀರು ಸಿಕ್ತು ಬೆಳಕು ಸಿಕ್ತು ಅಲ್ಲ ಅದು ಹೆಸರುಗಟ್ಟದ್ದು ಹೌದು ಮಾರಿಕೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಹರಿಯದೇ ಒಂದು ವೇದಾವತಿ ಅಂತ ನದಿ ಕಡೂರಿಂದ ಬರುತ್ತೆ ಅದರಲ್ಲೇ ನೀರು ತುಂಬಾ ಕಡಿಮೆ ಇರುವಂತದ್ದು ಚಿತ್ರದುರ್ಗ ಆಗ ಕ್ಷಾಮ ಕ್ಷಾಮ ವಾರ್ಷಿಕ ಅತಿಥಿ ಅದು ಮೈಸೂರಿಗೆ ಹೆಚ್ಚು ಕಡಿಮೆ ಒಂದು ವರ್ಷ ಬರಲಿಲ್ಲ ಅಂದ್ರೆ ಮುಂದಿನ ವರ್ಷ ಮುಂದೆ ಬರ್ತಿದ್ದ ಅಂತ ಅತಿಥಿ ಅದು ನಂಬಿಗಷ್ಟು ಅತಿಥಿ ಕ್ಷಾಮ ಅಂತ ಸಂದರ್ಭದಲ್ಲಿ ಇವರು ಯಾವ ಜಿಲ್ಲೆಗಳು ಕ್ಷಾಮಕ್ಕೆ ಜಾಸ್ತಿ ಇದಾಗ್ತಿತ್ತು ಮಲೆನಾಡಲ್ಲಿ ಹಾಗೂ ಈಗ ಸ್ವಲ್ಪ ಮಳೆ ಬರ್ತಿತ್ತು ಮಳೆ ಬರ್ತಿದ್ರು ಮಲೆನಾಡಿನ ಬಗ್ಗೆ ಸ್ವಲ್ಪ ಹೆಂಗ ಅನ್ನೋದು ಇತ್ತು ಅವಸ್ಥೆ ನಾಡುತ್ತೆ ಅಂದ್ರೆ ಚಿತ್ರದುರ್ಗ ತುಮಕೂರು ಕೋಲಾರ ಇದು ಮೂರು ಜಿಲ್ಲೆ ಇವತ್ತು ಕೂಡ ಕುಡಿಯುವ ನೀರಿಗೆ ಇದಕ್ಕೆಲ್ಲಾ ತೊಂದರೆ ಇರಂತದ್ದು ನೋಡಿ ಆ ಕೇಂದ್ರದ ಜಾಗದಲ್ಲಿ ಆ ವೇದವತಿ ನದಿಗೆ ಅವತ್ತಿನ ಕಾಲದಲ್ಲಿ ಭಾರತದಲ್ಲೇ ಅತ್ಯಂತ ಎತ್ತರವಾದ ಅಣೆಕಟ್ಟನ್ನು ಇವರು ಕಟ್ಟಿಸ್ತಾರೆ ಅದು ಕೆಂಪನಂಜಮ್ಮಣ್ಣಿ ಮತ್ತು ಶೇಷಾದ್ರಿಯವರ ಕೊಡುಗೆ ಅವ್ರದ್ದೇ ಅದು ಹೇಗೆ ಇದು ಮಾಡಿದ್ರು ಅಂತಂದರೆ ಎಂತಹ ದೊಡ್ಡ ಅಲ್ಲಿ ಇರೋ ಅದು ಕಬ್ಬನ್ ಕಾಲದಲ್ಲೇ ಅಂದರೆ ಕಮಿಷನ್ ಆಡಳಿತ ಇದ್ದ ಕಾಲದಲ್ಲೇ ಅಲ್ಲೊಂದು ಡ್ಯಾಮ್ ಕಟ್ಟಬೇಕು ಅಂತ ಯೋಚನೆ ಇರುತ್ತೆ ಆಗ ನಮ್ಗೆ ಒಂದು ಕುತೂಹಲ ಇರೋದು ಬ್ರಿಟಿಷರು ಒಪ್ತಿದ್ರೆ ಅವ್ರನ್ನ ಒಪ್ಪಿಸೋದು ಕೂಡ ಸವಾಲಾಗ್ತಿತ್ತೇನು ಅಂತ ಯಾಕಂದ್ರೆ ಮಾಡೋದಿವ್ರಾದ್ರು ಚಿಂತನೆ ಇವ್ರದಾದ್ರು ನೆಲ ಇವ್ರದಾದ್ರು ಒಪ್ಪಿಗೆ ಅವ್ರದ್ದು ಬೇಕಿತ್ತು ಖಂಡಿತ ಖಂಡಿತ ಅದು ನೋಡಿ ಈ ಅವರು ರೀಜೆಂಟ್ ಆಗೋದಕ್ಕೆ ಒಪ್ಪುವುದಕ್ಕೆ ಭಾಳ ಹೆದರಿಕೆ ಇದ್ದಿದ್ದೆ ಅವರಿಗೆ ನಾನು ಇಲ್ಲೇನೋ ಮಾಡಿ ಒಪ್ಪಿಸ್ಬಿಡ್ತೇನೆ ಒಪ್ಪ ಒಪ್ಪಬಹುದು ಅವ್ರನ್ನ ಒಪ್ತದೆ ಹಾಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಇದ್ದಿದ್ದು ಮೊದಲು ಇದ್ದಿದ್ದು ಬಲ ಶೇಷಾದ್ರೇಯ್ಯರು ಆಮೇಲೆ ಅವರೇ ನುರ್ತುಬಿಟ್ರು ಬಿಡಿ ಅವರ ಅವರ ಬ್ರಿಟಿಷರ್ ಪಟ್ಟುಗಳನ್ನು ಕೂಡ ತಿಳ್ಕೊಂಬಿಟ್ರು ಅವರು ಆದರೆ ಅದು ಅದೊಂದು ಜೊತೆಗೆ ಕೆಲವು ಅಧಿಕಾರಿಗಳು ಬ್ರಿಟಿಷರ ಅಧಿಕಾರಿಗಳು ಆ ಥರದವ್ರು ನೀವು ಒಂದು ಉದಾಹರಣೆ ಹೇಳ್ತೀರಿ ಮೇಡಮ್ ಬಿ ಎಲ್ ರೈಸ್ ಕೇಳಿದ್ದೀರಿ ನೀವು ಶಾಸನಗಳ ಪಿತಾಮಹ ಅಂತೀವಿ ನಮ್ಮ ಗೆಜೆಟೀರ್ಗಳಿಗೆ ಇದಕ್ಕೆಲ್ಲರಿಗೂ ಮೂಲ ಆದವರು ಅವ್ರ ಮಗ ಒಬ್ಬರು ಡುಗ್ಲಾಸ್ ರೈಸ್ ಅಂತ ಹೆಚ್ ಡಿ ರೈಸ್ ಅಂತ ಅವರು ಅಮೆರಿಕದಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬರ್ತಾರೆ ಮಾರಿಕಣಿವೆ ಜಲಾಶಯದ ಹೆಚ್ಚು ಕೆಲಸಗಳನ್ನು ಜಿ ಟಿ ದಲಾಲ್ ಆಗ ಅಧೀಕ್ಷಕ ಇಂಜಿನಿಯರ್ ಅವರಿಗೆ ಕೊಟ್ಟಿರ್ತಾರೆ ಮಾರಾಣಿ ಅವ್ರಿಗೆ ನೇರವಾಗಿ ಮಾಡ್ತಾರೆ ಆದರೆ ಆ ಕೆಲಸಗಳನ್ನು ತುಂಬ ಪ್ರಾಮಾಣಿಕತೆಯಿಂದ ತುಂಬ ಚೆನ್ನಾಗಿ ಮಾಡಿದವರು ಎಚ್ ಡಿ ಡಗಲಾಸ್ ಅವರು ಆ ಡುಗ್ಲಾಸ್ ಎಂಥ ಮನುಷ್ಯ ಅಂತಂದರೆ ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾರೂ ರಸ್ತೆ ಮಾಡೋಕೆ ಆಗಲ್ಲ ಅಂತ ತಿಳ್ಕೊಂಡಿದ್ರು ಒಡೆಯರ್ ಕಾಲದಲ್ಲಿ ಇದೇ ಡುಗ್ಲಾಸ್ ಅಲ್ಲಿಗೆ ಮಾಡ್ತಾರೆ ನಂದಿ ಬೆಟ್ಟದ ರಸ್ತೆ ಮಾಡಿದ್ದು ಡುಗ್ಲಾಸ್ ಅವರೇ ಆ ಡುಗ್ಲಾಸ್ ಅವ್ರ ಕತೆ ಹೇಳಿದ್ರು ಅದೇ ಒಂದು ಕತೆ ಆಗುತ್ತೆ ನಿಮಗೆ ಆದರೆ ಅಂತ ಅಧಿಕಾರಿಗಳನ್ನ ಗುರುತಿಸಿ ಅಧಿಕಾರವನ್ನು ಅವರಿಗೆ ಕೊಟ್ಟು ಪೂರ್ಣ ಜವಾಬ್ದಾರಿಯನ್ನು ಕೊಡೋದು ಇದೆಯಲ್ಲ ಇದು ತಾಯಿ ಮಾತ್ರ ಮಾಡಿಕೆ ವಿಶ್ವಾಸ ಮತ್ತೆ ಅವರು ಅವರ ವರ್ತನೆಯಲ್ಲಿ ಪ್ರಾಯಶಃ ಅವರ ವ್ಯಕ್ತಿತ್ವವನ್ನು ಅಳೆಯಬಲ್ಲಂತ ಒಂದು ಸಾಮರ್ಥ್ಯ ಇತ್ತೇನು ಇವತ್ತು ಅವರ ಕೆಳಗೆ ಕೆಲಸ ಮಾಡಿರೋ ಬಹುತೇಕ ಅಧಿಕಾರಿಗಳ ಹಾಗೆ ತಾಯಿ ತರದಲ್ಲಿ ಹಾಗೆ ಆಡಳಿತ ನಡೆಸೋ ಸುಲಭ ಆಯ್ತು ತುಂಬಾ ಸುಲಭ ಆಯ್ತು ಸುಲಭ ಆಯ್ತು ಅಂದ್ರೆ ಎಲ್ಲ ಸವಾಲುಗಳನ್ನ ಅವರು ಮೆಟ್ಟಿ ನಿಂತರು ಆ ಸಾಮರ್ಥ್ಯ ನಮಗೆ ಇಷ್ಟು ದೊಡ್ಡ ಕೊಡುಗೆಯ ಕೊಡ್ತಾ ಹೋಯ್ತು ಅನ್ಸುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವ್ ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್